ನೈಟ್ ಮನೆಯಲ್ಲಿ ಎಲ್ಲ ಬೆಚ್ಚಗ್ ಮಲ್ಕೊಳ್ಳೋವರೆಗೂ ಮಾತ್ರ ಈ ಒಂದು ಸಮಯ ಕೊಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ನೈಟ್ ಕರ್ಫ್ಯೂ, ಮನೆಯಲ್ಲಿ ಮಲಗುವವರಿಗೆ ಮಾತ್ರ ನೈಟ್ ಕರ್ಫ್ಯೂನ. ಬಸ್ ಓಡಾಡುತ್ತೆ, ಆಟೋ ಟ್ಯಾಕ್ಸಿ ಕೂಡ ಓಡಾಟವನ್ನ ನಡೆಸುತ್ತೆ. ಓಲಾ ಉಬರ್ ಪಿಕಪ್ ಡ್ರಾಪ್ ಗೆ ಪರ್ಮಿಷನ್ ಅನ್ನ ಕೂಡ ಕಲ್ಪಿಸಿ ಕೊಡಲಾಗಿದೆ. ಆದ್ರೆ ಜನ ಮನೆಯಲ್ಲಿ ಮಲಗ್ತಾರಲ್ಲ ಅವ್ರಿಗೆ ಮಾತ್ರ ನೈಟ್ ಕರ್ಫ್ಯೂ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನ್ ಈ ನೈಟ್ ಕರ್ಫ್ಯೂ ಮಾಡಿ ಏನ್ ಪ್ರಯೋಜನ ಅಂತ ಈಗಾಗಲೇ ನೀವು ನೈಟ್ ಕರ್ಫ್ಯೂ ಘೋಷಣೆ ಮಾಡಿದ ಸಂದರ್ಭದಲ್ಲೇ ಹಲವಾರು ಮಂದಿ ಕೇಳ್ತಾ ಇದ್ರು, ಎಲ್ಲದಕ್ಕೂ ಅವಕಾಶವನ್ನ ಕೊಡ್ತಾ ಇದ್ರಿ, ಉಳಿದಂತೆ ಇದನ್ನ ಬಿಟ್ಕೊಂಡ್ರೆ ಏನ್ ಪ್ರಯೋಜನ ಅಂತ. ಈಗ ಸರ್ಕಾರ ಅದನ್ನೇ ಮಾಡ್ತಾ ಇದೆ. ಚಳಿ, ಜನ ಹೋಗಿ ಮನೇಲಿ ಸೇರ್ಕೊಂಡಿರ್ತಾರೆ, ಯಾರು ಹೊರಗಡೆ ಆಚೆ ಬರೋದಿಲ್ಲ, ಅಂಥವ್ರಿಗೆ ಈ ನೈಟ್ ಕರ್ಫ್ಯೂ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನ್ಯೂ ಇಯರ್ ಪಾರ್ಟಿಗೆ ಕಂಪ್ಲೀಟ್ ಬ್ರೇಕ್ ಇಲ್ಲ, ಕಾಟಾಚಾರದ ನೈಟ್ ಕರ್ಫ್ಯೂ ಅನ್ನ ರಾಜ್ಯದಲ್ಲಿ ಜಾರಿ ಮಾಡಲಾಗಿದೆ. ತಲೆ ಬುಡವಿಲ್ಲದ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ ಸರ್ಕಾರ. ನ್ಯೂ ಇಯರ್ ಪಾರ್ಟಿಗೆ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಲಾಗಿಲ್ಲ. ರಾತ್ರಿ 11 ಗಂಟೆಯವರೆಗೆ ಪಬ್ ಬಾರ್ಗಳು ಓಪನ್ ಇರುತ್ತೆ. ಕಾಟಾಚಾರದ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ ಸರ್ಕಾರ. 11 ಗಂಟೆಯವರೆಗೂ ನೀವು ಅವಕಾಶವನ್ನ ಕೊಟ್ಟಿದ್ದೀರಿ, ಇನ್ನೂ 1 ಅವರ್ ಅವರು ಎಕ್ಸ್ಟೆಂಡ್ ಮಾಡಿಕೊಂಡು ತಗೊಂಡು ಹೋಗ್ತಾರೆ. ಅದನ್ನ ನಿಯಂತ್ರಿಸಲಿಕ್ಕೆ ಪೊಲೀಸರನ್ನ ಬಿಡ್ತೀರಿ, ಪೊಲೀಸರು ಮತ್ತು ಆಗ ಜನರ ಮಧ್ಯೆ ವಾಗ್ವಾದ ಆಗುತ್ತೆ. ಜನರು ಪೊಲೀಸರು ತಾನೇ ಕಚ್ಚಾಡ್ಕೊಡೋದು, ನಿಮಗೇನಾಗಲ್ವಲ್ಲ, ಖಾಲಿ ವಾಹನಗಳು ಓಡಾಡಬಹುದು, ಎಲ್ಲದಕ್ಕೂ ಅವಕಾಶವನ್ನ ಕಲ್ಪಿಸಿ ಕೊಡ್ತೀರಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೂ ಅಂದ್ರೆ ಅರ್ಥದಲ್ಲಿ ಅವಕಾಶ ಕೊಟ್ಟಿದ್ದೀರಿ, ಈ ಕಡೆಗೆ ಕ್ರಿಸ್ಮಸ್ ಪ್ರಾರ್ಥನೆಗೂ ಅವಕಾಶ ಸಿಕ್ಕಾಗಿದೆ, ನ್ಯೂ ಇಯರ್ ಪಾರ್ಟಿಗೂ ಭಾಗಶಃ ಅನುಮತಿ ಸಿಕ್ಕಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ ರಿಂದ. ಮಸೂದ್, ಇದನ್ನ ನೋಡ್ದ ಎಂಥವ್ರಿಗೂ ಕೂಡ ಅನ್ಸುತ್ತೆ ಇದು ಬೇಕಿತ್ತ, ಒಂದು ನಾಟಕೀಯ ಬೆಳವಣಿಗೆ ರೀತಿಯಲ್ಲಿ ಕಾಣಿಸ್ತಾ ಇದೆಯಪ್ಪ ಈ ನೈಟ್ ಕರ್ಫ್ಯೂ. ದಿವ್ಯ, ರಾಜ್ಯ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳು ಮಧ್ಯಾಹ್ನ ಏನ್ ಅನೌನ್ಸ್ ಮಾಡಿದ್ರು ಅದನ್ನ ನೋಡಿದ್ರೆ ಯಾವುದೋ ಒಂದ್ ರೀತಿ ದೊಡ್ಡ ಕಠಿನವಾಗಿ ಬಿಗಿ ಕ್ರಮವಾಗಿ ಒಂದ್ ನೈಟ್ ಕರ್ಫ್ಯೂ ಜಾರಿಯಾಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಅದು ಸುಳ್ಳಾಗಿರುವಂತದ್ದು, ಒಂದ್ ರೀತಿ ಕಾಟಾಚಾರದ ನೈಟ್ ಕರ್ಫ್ಯೂ ಅನ್ನ ರಾಜ್ಯ ಸರ್ಕಾರ ಹೇರಿದೆ ಅಂತ ಹೇಳ್ಬೋದು. ಬಹುತೇಕ ಎಲ್ಲದಕ್ಕೂ ಕೂಡ ಅನುಮತಿ ಕೊಟ್ಟಿದ್ದೆ. ಏನಂದ್ರೆ ಜನ ಮಾತ್ರ ಮನೆಯಿಂದ ಆಚೆ ಬರಬಾರ್ದು ಅನ್ನುವಂಥದ್ದ ದೊಡ್ಡ ಮಟ್ಟದಲ್ಲಿ ರಿಸ್ಟ್ರಿಕ್ಷನ್ ಇರುವಂತದ್ದು. ಅದ್ ಬಿಟ್ರೆ ಜನರು ಖಾಸಗಿ ವಾಹನಗಳನ್ನ ರಸ್ತೆಗೆ ಇಳಿಸುವಾಗಿಲ್ಲ. ಇದ್ರ ಹೊರತಾಗಿ ಇನ್ನೇನು ಕೂಡ ಅದರ ಇಲ್ಲ, ಇನ್ನೇನು ಕೂಡ ಇರೋದಿಲ್ಲ. ಬಹುತೇಕ 12 ಗಂಟೆ ಒಳಗಡೆ ರೆಸ್ಟೋರೆಂಟ್ ಗಳೆಲ್ಲ ಬಂದ್ ಮಾಡ್ತವೆ. ಇನ್ನು 11 ಗಂಟೆಯಿಂದ ನೈಟ್ ಕರ್ಫ್ಯೂ ಜಾರಿ ಆಗಿರುವಂತದ್ದು. ಅಷ್ಟರ ಮಟ್ಟಿಗೆ ನೈಟ್ ಕರ್ಫ್ಯೂ ಒಂದ್ ರೀತಿ ಸಡಿಲತೆ ಹೊಂದಿದೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಅನ್ನುವಂತ ಒಂದು ಘೋಷಣೆ ಮಾಡಿದ ನಂತರ ಅದಕ್ಕೆ ರಾಜ್ಯ ಸರ್ಕಾರ ಸ್ಟಿಕ್ ಆಗಿಲ್ಲ. ಬೇರೆ ಬೇರೆ ವರ್ಗಗಳು ಏನ್ ಮನವಿ ಮಾಡಿದ್ದಾವೆ 11 ಗಂಟೆಯಿಂದ ಮಾಡಿ ಅಂತ, ಅದನ್ನ ಮಾನ್ಯ ಮಾಡಿ 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ತನಕ ನೈಟ್ ಕರ್ಫ್ಯೂ 2 ಗಂಟೆಗಳ ಕಾಲ ಕಡಿತ ಮಾಡಿರುವಂತದ್ದು. ಇನ್ನು ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಈ ನೈಟ್ ಕರ್ಫ್ಯೂ ಜಾರಿಗೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿತ್ತು. ಆದ್ರೆ ಹೊಸ ವರ್ಷಾಚರಣೆಗೆ ಒಂದು ಅರ್ಧ ಅಂದ್ರೆ ಶೇಕಡ 50ರಷ್ಟು ಅಂದ್ರೆ ಒಂದು ಹೋಟೆಲ್ ನಲ್ಲಿ ಪಬ್ ಅಲ್ಲಿ ಬಾರ್ ಅಲ್ಲಿ ಶೇಕಡ 50ರಷ್ಟು ಜನ ಹೋಗೋದಿಕ್ಕೆ ಅವಕಾಶ ಮಾಡಿಕೊಟ್ಟು, ಅಥವಾ ಪಾರ್ಟಿಗಳಲ್ಲಿ ಈಗ 100 ಜನ ಪಾರ್ಟಿ ಮಾಡಿದ್ರೆ ಅದರಲ್ಲಿ 50 ಜನ ಪಾರ್ಟಿ ಮಾಡೋದಿಕ್ಕೆ ಅವಕಾಶ ಮಾಡಿಕೊಡೋ ರೀತಿಯಲ್ಲಿ ಅವಕಾಶ ಕೊಟ್ಟಿರುವಂತದ್ದು. ಅಂದ್ರೆ 17ನೇ ತಾರೀಕು ಈ ಸಂಬಂಧಪಟ್ಟಂತೆ ಒಂದಷ್ಟು ಮಾರ್ಗಸೂಚಿಗಳನ್ನ ರಾಜ್ಯ ಸರ್ಕಾರ ಪ್ರಕಟ ಮಾಡಿತ್ತು. ಹೊಸ ವರ್ಷಾಚರಣೆಯಲ್ಲಿ ಯಾವ ರೀತಿ ಆಧರಿಸಬೇಕು ಅಂತ ಆರ್ ಅಶೋಕ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು. ಶೇಕಡ 50ರಷ್ಟು ಸೀಟ್ ಗಳ ಆಧಾರದಲ್ಲಿ ಪಬ್, ಬಾರು, ರೆಸ್ಟೋರೆಂಟ್, ಏನ್ ಪಾರ್ಟಿ ಹಾಲ್ ಗಳಿರ್ತವೆ, ನೈಟ್ ಕ್ಲಬ್ ಗಳಿರ್ತವೆ, ಶೇಕಡ 50ರಷ್ಟು ಅವಕಾಶ ಮಾಡಿಕೊಡ್ತೀವಿ ಅಂತ ಅದಕ್ಕೆ ರಾಜ್ಯ ಸರ್ಕಾರ ಸ್ಟ್ರಿಕನ್ ಆಗಿದೆ. ಅಂದ್ರೆ ಯಾವುದು ಬೇಡ ಆಗಿತ್ತು ಅದನ್ನೇ ರಾಜ್ಯ ಸರ್ಕಾರ ಮಾಡಿಸ್ತಾ ಇರುವಂತದ್ದು. ಹೊಸ ವರ್ಷಾಚರಣೆಯನ್ನ ಕಂಪ್ಲೀಟ್ ಆಗಿ ರದ್ದು ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ, ಆದ್ರೆ ಹಾಗೆ ಮಾಡಿಲ್ಲ. ಬದಲಾಗಿ ಶೇಕಡ 50ರಷ್ಟು ವರ್ಷಾಚರಣೆಗೆ ಅವಕಾಶ ಮಾಡಿಕೊಟ್ಟಿದೆ. ಜೊತೆಗೆ ಎಲ್ಲಾ ರೀತಿಯ ಸಂಚಾರವನ್ನ ಕೂಡ ಬಂದ್ ಮಾಡಬೇಕು ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದ ರಾಜ್ಯ ಸರ್ಕಾರ. ಆದ್ರೆ ಈಗ ಗ್ರಾಮ ಪಂಚಾಯತ್ ಚುನಾವಣೆ ನೆಪ ಇಟ್ಕೊಂಡು KSRTC ಬಸ್ಗಳು ಮತ್ತೆ ಕೆಲವೊಂದು ಪ್ರೈವೇಟ್ ದೂರ ಸಂಚಾರ ಮಾಡುವಂತ ಪ್ರೈವೇಟ್ ಬಸ್ಗಳಿಗೂ ಕೂಡ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಇನ್ನೊಂದೇನಂತಂದ್ರೆ ಈ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಏರ್ಪೋರ್ಟ್ ಪಿಕಪ್ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಆಕ್ಚುಲಿ ನೈಟ್ ಕರ್ಫ್ಯೂ ನಲ್ಲಿ ಇದೇ ಜಾಸ್ತಿ ತೊಂದರೆ ಆಗುವಂತದ್ದು. ಈಗ ಪಿಕಪ್ ಡ್ರಾಪ್ ನೆಪದಲ್ಲಿ ಹೊಸ ವರ್ಷಾಚರಣೆ, ಕ್ರಿಸ್ಮಸ್ ಆಚರಣೆ ಮಾಡುವವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಓಲಾ ಉಬರ್ ಆಟೋಗಳಲ್ಲಿ ಪಿಕಪ್ ಡ್ರಾಪ್ ಮಾಡಬಹುದು. ಅವಾಗಲೂ ಕೂಡ ಕೊರೋನಾ ನಿಯಮಗಳ ಉಲ್ಲಂಘನೆ ಆಗೇ ಆಗುತ್ತೆ. ಹಾಗಾಗಿ ಅದಕ್ಕೂ ಕೂಡ ಅವಕಾಶ ಮಾಡಿಕೊಡುವ ಮೂಲಕ ಇದು ನೈಟ್ ಕರ್ಫ್ಯೂನ ಅಥವಾ ಸಹಜ ಜೀವನನ ಅನ್ನೋದ್ ರೀತಿಯಲ್ಲಿ ಅನುಮಾನ ಹುಟ್ಟಿರುವಂತದ್ದು ರಾಜ್ಯ ಸರ್ಕಾರ. ಇದರ ಅಗತ್ಯ ಇಲ್ಲ ಅನ್ನೋ ವಾದಗಳು, ತರ್ಕಗಳು ಕೂಡ ಕೇಳಿ ಬರ್ತಿದ್ದಾವೆ ದಿವ್ಯಾ. ಬಟ್ ಮಸೂದ್, ಕೊರೋನಾ ರೂಪಾಂತರದಿಂದ ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ಸರ್ಕಾರದ ಮೇಲೆ ಯಾವುದೇ ರೀತಿಯಾದಂತಹ ಆರೋಪಗಳು ಬರಬಾರ್ದು ಅಂತ ನಾವು ಮಾಡಿದ್ವಿ ಅಂತ ತೋರಿಸ್ಕೊಳ್ಳೋ ಸಲುವಾಗಿ ಇದನ್ನ ಮಾಡ್ದ ಹಾಗೆ ಕಾಣಿಸ್ತಿಲ್ವಾ?
ದಿವ್ಯಾ, ಈ ಡಿಸೆಂಬರ್ 1ರಿಂದಲೇ ಪಂಜಾಬ್ ಅಲ್ಲೂ ಕೂಡ ನೈಟ್ ಕರ್ಫ್ಯೂ ಜಾರಿ ಇದೆ. ಈಗ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲೂ ಕೂಡ ಜಾರಿ ಮಾಡಲಾಗಿತ್ತು. ಅಲ್ಲಿ ಕೂಡ ಸಾಕಷ್ಟು ಬಿಗಿಯಾದ ಕ್ರಮಗಳನ್ನ ಅನುಸರಿಸ್ತಾ ಇದ್ದಾವೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ವರ್ಗಗಳ ಒತ್ತಡಕ್ಕೆ ರಾಜ್ಯ ಸರ್ಕಾರ ಸೊಪ್ಪು ಹಾಕಿದೆ ಅಂತಾನೆ ಹೇಳಲಾಗ್ತಿದೆ. ಪ್ರಮುಖವಾಗಿ ವ್ಯಾಪಾರಿ ವರ್ಗದವರ ಒಂದು ಏನ್ ಆದೇಶ ಒತ್ತಡ ಇತ್ತು ಅದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಕೊಂಡಿರುವಂತದ್ರ ಜೊತೆಗೆ ಖಾಸಗಿ ಏನು ಟ್ಯಾಕ್ಸಿಗಳಿದಾವೆ, ಓಲಾ, ಉಬರ್, ಅವುಗಳ ಒತ್ತಡಕ್ಕೂ ಕೂಡ ರಾಜ್ಯ ಸರ್ಕಾರ ಒಪ್ಕೊಂಡಿರುವಂತದ್ದು. ಅಂದ್ರೆ ಈ ಒಂದು ನೈಟ್ ಕರ್ಫ್ಯೂ ಅಗತ್ಯ ಇರಲಿಲ್ಲ ಅನ್ನುವಂಥದ್ದು. ಯಾಕೆಂತಂದ್ರೆ ರಾಜ್ಯ ಸರ್ಕಾರ ಏನ ತೀರ್ಮಾನ ಮಾಡಿದೆ ಅಂತಂದ್ರೆ ಇನ್ನೂ ಕೂಡ ನಮ್ಮಲ್ಲಿ ಬ್ರಿಟನ್ ಮಾದರಿಯ ಹೊಸ ರೂಪದ ಕೊರೋನಾ ಬಂದಿಲ್ಲ, ಹಾಗಾಗಿ ಇಷ್ಟಕ್ಕೆ ಸಾಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದೆ ಅನ್ನುವಂತ ಅನುಮಾನ ಕೂಡ ಕಾಡ್ತಿದೆ. ಒಂದ್ ವೇಳೆ ಈಗ ಯಾರೆಲ್ಲ ಬ್ರಿಟನ್ ಬಂದಿದೆ ಅವರಲ್ಲಿ ಪಾಸಿಟಿವ್ ಬಂದ್ರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.